ವೆಹಿಕಲ್ ಓಡಿಸೋರು ಯಾವ್ಯಾವ ರೀತಿ ಅಡ್ಡಾದಿಡ್ಡಿಯಾಗಿ ಓಡಿಸ್ತಾ ಇರ್ತಾರೆ, ಹಂಪ್ಸ್ ಹಾಕಿರ್ತಾರೆ, ಆದ್ರೂ ಕೂಡ ಕೆಲವು ಯೂಕ್ರೇನ್ ಮಾಡ್ತಾರೆ ಬೇಕಾಬಿಟ್ಟಿ ವೆಹಿಕಲ್ ನ ಓಡಿಸೋದು, ಯಾವ ವಯಸ್ಸಾಗಿರೋಂಥವ್ರು ಅಡ್ಡ ಬಂದ್ರೆ ಕುತ್ಕೊಂಡು ಸೀರೆ ಹೋಗ್ಬಿಡೋದು ಆ ತರ ಮಾಡ್ತಾರೆ ನೋಡಿ. ಇವತ್ತು ಅವ್ರು ಮಾಡಿರೋದ್ರಿಂದ ಪಾಪ ಈ ವಯಿಂದ ಎರಡು ಕೈ ಮತ್ತೆ ಕಾಲು ಎಲ್ಲ ಡ್ಯಾಮೇಜ್ ಆಗಿದೆ. ಇದ್ಮನ್ರೆ ಯಾವ ಊರು ನಿಮ್ದು? ಶ್ರೀರಾಮ್ಪುರ. ಶ್ರೀರಾಮ್ಪುರ ಎಂಟಿ ಮಕ್ಳಿಲ್ವಾ? ಏನ್ ಮದ್ವೆ ಆಗಿದ್ರ ಇಲ್ವಾ? ಅಪ್ಪ ಅಣ್ಣ ತಮ್ಮ ಎಲ್ಲ ತಿರೋಗಿದಾರೆ. ಯಾರ ಮನೇಲಿ ಇದ್ರಿ ಇಷ್ಟು ದಿನ? ಏನ್ ಕೆಲ್ಸ ಮಾಡ್ತಿದ್ರಿ? ಡ್ರಿಂಕ್ಸ್ ಮಾಡ್ತೀರಾ? ಡ್ರಿಂಕ್ಸ್ ಮಾಡ್ತಿದ್ರಿ? ಇವಾಗ ಇವಾಗ ಇಲ್ಲ. ಎಷ್ಟ್ ದಿನ ಆಯ್ತು ಹಿಂಗಾಗಿ? ಐದಾರು ದಿನ. ಇಲ್ಲೇ ಪ್ರತಿ ಜಾಗದಲ್ಲಿ ಎಲ್ಲ ಬರ್ತೀರಾ? ಆಶ್ರಮ ಕರ್ಕೊಂಡು ಹೋಗ್ತೀನಿ ಬರ್ತೀರಾ? ನಮಗೂ ಆಸೆ ಈ ತರದವ್ರಿಗೆಲ್ಲ ಸಹಾಯ ಮಾಡ್ಬೇಕು ಅನ್ನೋ ತುಂಬಾ ಆಸೆ. ಬಟ್ ಈ ಕಂಡೀಷನ್ ಇದ್ರೆ ನಾವು ಕರ್ಕೊಂಡು ಹೋಗ್ತಾನೆ ಏನ್ ಮಾಡ್ಬೇಕು? ಅವ್ರಿಗೆ ಮೆಡಿಸಿನ್ ಆಗಿರ್ಬೋದು, ಟ್ರೀಟ್ಮೆಂಟ್ ಗೆ ಯಾವ ರೀತಿ ಕಷ್ಟ ಪಡ್ಬೇಕು? ಒಂದ್ ಹೆಜ್ಜೆ ಎತ್ತಿ ಇಡಕ್ಕೂ ಅವ್ರ ಕೈಲಿ ಆಗಲ್ಲ ಅಂದಾಗ ಎಷ್ಟು ಕಷ್ಟ ಇರುತ್ತೆ ಅನ್ನೋ ನೀವೇ ನೋಡಿ. ರಸ್ತೆಯಲ್ಲಿ ಎಲ್ಲೋ ಕ್ರಾಸ್ ಮಾಡ್ಬೇಕಾಗ ಗುದ್ದುಬಿಟ್ಟು ಮಾನವೀಯತೆಯ ಹಿಂದೆ ಬಿಟ್ಟೋಗಿರೋದ್ರಿಂದ ಇವತ್ತು ವ್ಯಕ್ತಿಗೆ ಪರಿಸ್ಥಿತಿ ಬಂದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಸೊ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಪುಲಕೇಶಿ ನಗರ ಅವರು ಯಾರೋ ಸ್ಥಳೀಕರು ಫೋನ್ ಮಾಡಿ ತಿಳಿಸಿದ್ದಕ್ಕೆ ಇವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಆಶ್ರಮದಲ್ಲಿ ಇವಾಗ ನಾವು ನೋಡಿರ್ಬೋದು ಆಟರಾಜ ಅಣ್ಣ ಅವರ ಆಶೀರ್ವಾದದಿಂದ ನಮ್ಮ ಜನಸ್ನೇಹಿ ತಂಡ ನಡೀತಾ ಇದೆ. ಸೊ ಅಲ್ಲಿ ನಮ್ಮಲ್ಲಿ ಮೆಡಿಷನ್ ಇಲ್ಲದೆ ಇರೋ ಕಾರಣ ತುಂಬ ಕಷ್ಟದಲ್ಲಿರ್ತಕ್ಕಂಥ ಸಂಸ್ಥೆ ನಮ್ಮದು, ಕಷ್ಟದಲ್ಲಿ ಕೂಡ ನಾವು ಇಂಥವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂಥವರು ತುಂಬ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಮೆಡಿಷನ್ನು ಮತ್ತೊಂದು ತುಂಬ ಪ್ರಾಬ್ಲಮ್ಗಳಿರುತ್ತೆ. ಈ ಒಂದು ಕೆಲಸಕ್ಕೆ ನಮಗೆ ಆಟರಾಜಣ್ಣವರು ಸ್ಫೂರ್ತಿ ಮತ್ತು ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವರನ್ನ ರಕ್ಷಣೆ ಮಾಡಿ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಇವಾಗ ಆಟೋರಾಜ ಆಶ್ರಮದವ್ರ ಆಶ್ರಮಕ್ಕೆ ನಾವು ತಂದು ಬಿಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಅವರಿಗೆ ಮೆಡಿಸನ್ನು ಮತ್ತು ಇನ್ನೊಂದು ಕೇರಿಂಗ್ ಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ನಾವು ಆಟೋರಾಜಣ್ಣ ಆಶ್ರಮಕ್ಕೆ ತಂದು ಬಿಡ್ತಾ ಇದ್ದೀವಿ. ದಯವಿಟ್ಟು ಸಹಾಯ ಮಾಡಿ ಈ ಆಟೋರಾಜಣ್ಣ ಆಶ್ರಮಕ್ಕೆ ತಾವು ಕೂಡ ಭೇಟಿ ಕೊಡ್ಬೋದು. ಅವ್ರು ಇವತ್ತು ಒಂದೆರಡು ಜನನಲ್ಲ, ಸುಮಾರು 700 ಜನನ ಸಾಕ್ತಾ ಇದ್ದಾರೆ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನನ್ನಂಥ ಯುವಕರಿಗೆ ಅವರು ಕೂಡ ಸಪೋರ್ಟು ಮತ್ತು ಮಾದರಿಯಾಗಿ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ, ಜೈ ಆಟೋರಾಜಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಕ್ಷಣದಲ್ಲಿ ಬಂದರೂ ಕೂಡ ಎಂಥ ಸಮಯದಲ್ಲಿ ಬಂದರೂ ಕೂಡ ಜಾನಣ್ಣ ಅವರು ನಮಗೆ ಅಣ್ಣನ ಸ್ಥಾನದಲ್ಲಿ ನಿಂತು ನಮಗೆ ಸಹಾಯ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಮೇಡಮ್ ಪುಲಕೇಶಿ ನಗರದಿಂದ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಈ ಒಂದು ಸೇವೆ ಮಾಡೋದು ತುಂಬ ಕಷ್ಟ, ಕಷ್ಟ ಆದರೂ ಕೂಡ ಇಷ್ಟಪಟ್ಟು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ, ನನಗೆ ಅಂತಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನಾಥಾಶ್ರಮಗಳು ಎಷ್ಟಿದೆಯೋ ಅಷ್ಟು ಆಶ್ರಮಗಳಿಗೆ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಸಾಧ್ಯವಾದರೆ ಒಂದೇ ಒಂದು ಸತಿ ಆಟೋರಾಜ ಆಶ್ರಮಕ್ಕೆ ಭೇಟಿ ಕೊಡಿ, ಯಾಕಂತ ಹೇಳಿದ್ರೆ ಇದು ಆಶ್ರಮ ಅಲ್ಲ, ದೇವಸ್ಥಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ. ನಮಸ್ಕಾರ.